ಇನ್ನು ಚೀನಾ ಹೋಗೋಣ ಅದರಲ್ಲಿ ತೈವಾನ್ ಕತೆ ಏನಾಗ್ತಾ ಇದೆ ಅಂತ ಹೇಳಿ ನ್ಯಾನ್ಸಿ ಪೆಲೋಸಿ ಭೇಟಿ ಬಳಿಕ ಈಗ ಚೀನಾ ಮತ್ತು ತೈವಾನ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ ಈ ಹೊತ್ತಲೇ ತೈವಾನ್ ರಕ್ಷಣಾ ಇಲಾಖೆಯ ಅಧಿಕಾರಿಯೊಬ್ಬರು ಅನುಮಾನಾಸ್ಪದವಾಗಿ ಮೃತಪಟ್ಟಿರುವುದು ನಾನಾ ಚರ್ಚೆಗೆ ಕಾರಣವಾಗ್ತಾ ಇದೆ ತೈವಾನ್ ರಕ್ಷಣಾ ಇಲಾಖೆಯ ಕ್ಷಿಪಣಿ ಅಭಿವೃದ್ಧಿ ವಿಭಾಗದ ಉಪಮುಖ್ಯಸ್ಥ ಯಾಂಗ್ಲಿ ಹಿಸಿಂಗ್ ದಕ್ಷಿಣ ತೈವಾನ್ನ ಹೋಟೆಲ್ ಒಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಇನ್ನು ಚೀನಾದ ಸೈನಿಕ ಕಸರತ್ತಿಗೆ ಸ್ಪಂದಿಸಿರುವಂತಹ ತೈವಾನ್ ನಮ್ಮ ಭೂಭಾಗದ ಮೇಲೆ ದಾಳಿ ನಡೆಸೋಕೆ ಚೀನಾ ಯತ್ನಿಸ್ತಾ ಇದೆ ಅಂತ ಈಗ ಆರೋಪಿಸಿದೆ ಇನ್ನು ಜಮೀರ್ ಅಹಮದ್ ಖಾನ್ ಅವರ ವಿಚಾರ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದಂತಹ ಆರೋಪ ಪ್ರಕರಣದಲ್ಲಿ ಶಾಸಕ ಜಮೀರ್ ಅಹಮದ್ ಖಾನ್ ಇವತ್ತು ಎಸಿಬಿ ಮುಂದೆ ಹಾಜರಾಗಿದ್ದರು ಮೂರುವರೆ ಗಂಟೆ ವಿಚಾರಣೆಯನ್ನು ಎದುರಿಸಿದರು ಎರಡು ತಿಂಗಳಲ್ಲಿ ಮತ್ತಷ್ಟು ದಾಖಲೆಗಳೊಂದಿಗೆ ಹಾಜರಾಗಲು ಜಮೀರ್ಗೆ ತನಿಖಾಧಿಕಾರಿಗಳು ಸೂಚಿಸಿದ್ದಾರೆ ವಿಚಾರಣೆ ಬಳಿಕ ಜಮೀರ್ ಅವರು ಮಾತನಾಡಿದರು ಬಿಜೆಪಿ ವಿರುದ್ಧ ಹರಿಹಾಯ್ದರು ನನ್ನನ್ನು ಮತ್ತು ಡಿಕೆಶಿಯನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಆರೋಪಿಸಿದರು ಪಾಪ ಬಿಜೆಪಿಯವ್ರು ಯಾರು ಮನೇನೂ ಮಾಡಿಲ್ಲ ಆಸ್ತಿನೂ ಮಾಡಿಲ್ಲ ಅಂತ ವ್ಯಂಗ್ಯವಾಡಿದ್ರು ಹಿಂದೆ ಬಕ್ರೀದ್ ಮತ್ತು ಸಿದ್ದರಾಮೋತ್ಸವದ ನೆಪ ಹೇಳಿ ಜಮೀರ್ ಅವರು ವಿಚಾರಣೆಗೆ ಗೈರಾಗಿದ್ರು ಇವತ್ತು ವಿಚಾರಣೆಗೆ ಹಾಜರಾದ್ರು ಈಗ ಯಾರು ಬಿಜೆಪಿಯವ್ರು ಕಾಣ್ತಾ ಇಡೀ ದೇಶದಲ್ಲಿ ಇಡೀ ದೇಶದಲ್ಲೇ ಯಾರು ಬೇರೆಯವ್ರು ಕಾಣ್ತಾ ಇಲ್ಲ ಯಾರು ಬೇರೆಯವ್ರ ಮನೇನು ಮನೆ ಕಟ್ತಾ ಇಲ್ಲ ಈಗ ಕರ್ನಾಟಕದ ತಗೊಳ್ಳಿ ನೀವು ಕರ್ನಾಟಕದಲ್ಲಿ ನಾನು ನಾನು ಶಿವಕುಮಾರ್ ಸಾಹೇಬ್ರೆ ಕಾಣ್ತಾರ ನಮ್ಮ ಅಧ್ಯಕ್ಷರು ಬೇರೆ ಯಾರು ಇಲ್ವಾ ಏನು ಪ್ರಶ್ನೆ ಇಲ್ಲ ನೀವು ಕನ್ಸ್ಟ್ರಕ್ಷನ್ ಟೇಲ್ ಕರೆಕ್ಟ್ ಅವ್ರಿಗೆ ಹೇಳ್ತಾ ಇರೋದು ಬರೀ ನಾವು ಅಷ್ಟೇ ಕಾಣ್ತಿವ ಬೇರೆ ಕಾಣೋದಿಲ್ಲ ಅಂತ ಹೇಳಿ ಕರೆಕ್ಟು ಉಳ್ದವ್ರು ಯಾಕೆ ಕಣ್ಣಿಗೆ ಕಾಣೋದಿಲ್ಲ ಬೇರೆದವರೆಲ್ಲ ಮನೆ ಕಟ್ಟಿಲ್ವಾ ಬೇರೆದವರೆಲ್ಲ ಆಸ್ತಿ ಮಾಡಿಲ್ವಾ ಎಲ್ಲರೂ ಏನು ಅಚ್ಚಗಳಿದಾರ ಕೇಳಬೇಕು ಅದನ್ನು ಕರೆಕ್ಟ್ ಆಗಿದೆ ಬಟ್ ಅದನ್ನು ಇನ್ನೊಂದು ಕಡೆಗೆ ಹೇಳಬೇಕು ಜಮೀರ್ ಅಹಮದ್ ಖಾನ್ ಅವರು ಒಂದು ಲೆಕ್ಕ ನೋಡ್ತಾ ಇದ್ನಪ್ಪ ನಾನು ಅವ್ರಿಗೆ ಹದಿನೇಳು ವರ್ಷದಲ್ಲಿ ನಾಲ್ಕು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅವರ ಆದಾಯ ಒಟ್ಟು ಆದಾಯ ಅವ್ರಿಗೆ ಬರುವಂಥ ಆದಾಯ ಬಟ್ ಅವರ ಆಸ್ತಿ ಈಗ ತೋರಿಸ್ಕೊಳ್ತಾ ಇರೋದು ಎಪ್ಪತ್ತ್ಮೂರು ಕೋಟಿ ತೊಂಬತ್ತ್ಮೂರು ಲಕ್ಷ ರೂಪಾಯಿಯನ್ನು ತೋರಿಸ್ತಾ ಇದ್ದಾರೆ ಎರಡು ಸಾವಿರ ಪಟ್ಟು ಆದಾಯ ಹೇಗೆ ಬಂತು ಆಸ್ತಿ ಹೇಗಾಯಿತು ಆದಾಯಕ್ಕಿಂತಲೂ ಎರಡು ಸಾವಿರ ಪಟ್ಟು ಅದಕ್ಕೆ ಉತ್ತರ ಕೊಡಬೇಕಲ್ಲ ಆಮೇಲೆ ಬರೀ ಒಂದು ಮನೆ ವಿಚಾರದಲ್ಲಿ ಒಂದು ದಾಖಲೆ ಆಗಿರೋದಾಗಿದ್ರೆ ಮನೆ ಕಟ್ಟಿಸಿರುವಂಥದಕ್ಕಿರೋದಾಗಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ ಬಟ್ ಕರೆಕ್ಟ್ ನೋಡೋಣ ಏನಾಗುತ್ತೆ ಇನ್ನು ಸ್ವತಂತ್ರ ಅಮೃತ ಮಹೋತ್ಸವದ ನೆಪದಲ್ಲಿ ಈಗ ಕಾಂಗ್ರೆಸ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮೂಲಕ ಪಕ್ಷ ಸಂಘಟನೆಗೆ ಮುಂದಾಗಿದೆ ಇದಕ್ಕೆ ಚಿಂತಾಮಣಿಯಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಜಂಟಿಯಾಗಿ ಚಾಲನೆಯನ್ನು ನೀಡಿದರು ಮಳೆಯಲ್ಲೇ ಭರ್ಜರಿ ರೋಡ್ ಶೋನ ನಡೆಸಿದರು ಮಾಲೂರು ಹೊಸಕೋಟೆಯಲ್ಲಿ ಸಿದ್ದರಾಮಯ್ಯ ಶೋ ಕಂಡುಬಂತು ಆದರೆ ಸಚಿವ ಸುನೀಲ್ ಕುಮಾರ್ ಮಾತ್ರ ಈ ಜೋಡೆತ್ತು ಶೀಘ್ರ ಡಿವೋರ್ಸ್ ತೆಗೆದುಕೊಳ್ಳುತ್ತೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಸಿದ್ದರಾಮೋತ್ಸವದ ಬಗ್ಗೆ ಪ್ರತಿಕ್ರಿಯಿಸಿದಂತ ಸಚಿವ ಅಶ್ವತ್ಥ ನಾರಾಯಣ್ ಯಾಕೆ ಸಿದ್ದರಾಮಯ್ಯರನ್ನ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಯಾರು ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶರಣಾಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯನವರು ತಿರುಗೇಟ್ ಕೊಟ್ಟಿದ್ದಾರೆ ನಾನು ಕಂಡ್ರೆ ಬಿಜೆಪಿಯವ್ರಿಗೆ ಭಯ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರ ಅಂತ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಆಲಿಂಗನ ಪರಸ್ಪರ ಒಪ್ಪಿಗೆಯ ಮುಖಾಂತರ ಆಗಿರುವಂತ ಆಲಿಂಗನ ಅಲ್ಲ ಆಲಿಂಗನ ಅದೊಂದು ಸಹಜವಾದಂತಹ ಪ್ರಕ್ರಿಯೆ ಯಾರ್ದೋ ಬಲತ್ಕಾರದಲ್ಲಿ ಆಲಿಂಗನ ಆದ್ರೆ ಡೈವರ್ಸ್ ಆಗುತ್ತೆ ಇವತ್ತು ಬಲತ್ಕಾರದ ಕಾರಣಕ್ಕೆ ಆಲಿಂಗನ ಆಗಿದೆ ಅಂತೇಳಿ ಗೊತ್ತಾಗಿದೆ ಯಾವಾಗ ಡೈವರ್ಸ್ ಆಗುತ್ತೆ ಕಾದ್ ನೋಡ್ಬೇಕಷ್ಟ ಎಪ್ಪತ್ತೈದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇಲ್ವಾ ಪಾಪ ಇಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಯಾಕೆ ನಮ್ಮ ಪಕ್ಷದ ಉತ್ಸವ ಮಾಡ್ತೀವಿ ನಾವು ಯಾವ್ದೋ ವ್ಯಕ್ತಿ ಪೂಜೆಗಳಿಲ್ಲ ನಮ್ಮಲ್ಲಿ ಡಿ ಕೆ ಶಿವಕುಮಾರೇ ಜೈ ಅನ್ಬಿಟ್ರು ಇನ್ನೇನು ಇನ್ನೇನ ಅರ್ಥ ಛೇ 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 ಏನೇನು ಅಯ್ಯೋ ಅಯ್ಯೋ ಅವ್ರಿಗೆಲ್ಲ ನ ಭಯ ಆಗತ್ತಿಂದ ಮಾತಾಡ್ತ ಭಯ 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 ಭಯದಿಂದ ಭಯದಿಂದ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರಿಗೆ ಕೊರೋನಾ ಸೋಂಕು ತಗಲಿದೆ ಪರಿಣಾಮ ಅವರ ದೆಹಲಿ ಪ್ರವಾಸ ಈಗ ರದ್ದಾಗಿದೆ ನನ್ನ ಸಂಪರ್ಕದಲ್ಲಿ ಇದ್ದವರು ಕೊರೋನಾ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಸಿಎಂ ಮನವಿ ಮಾಡಿದ್ದಾರೆ ಆರ್ಟಿ ನಗರ ನಿವಾಸದಲ್ಲಿ ಸಿಎಂ ವಿಶ್ರಾಂತಿ ಪಡಿತಾ ಇದ್ದಾರೆ ಮತ್ತೆ ಜನರಲ್ ಹೆಲ್ತ್ ಚೆಕ್ಅಪ್ಗಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಲಂಡನ್ಗೆ ಹೋಗಿದ್ದಾರೆ ಆಗಸ್ಟ್ ಹತ್ತರಂದು ಅವರು ವಾಪಸ್ ಆಗ್ತಾರೆ ಈಗ ಅಮಿತ್ ಶಾ ಅವರ ಕಥೆ ಏನಾಗಿದ್ರೆ ಅವರು ಟೆಸ್ಟ್ ಮಾಡಿಸ್ಕೋಬೇಕಲ್ಲ ಮಾಡಿಸ್ಕೊಂಡ್ರ ಗೊತ್ತಿಲ್ಲ ನೋಡೋಣ ಬೆಲ್ಲೇರಿಕೆ ವಿರೋಧಿಸಿ ಕಪ್ಪು ಬಟ್ಟಿಯನ್ನು ಧರಿಸಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಮುಖಂಡರ ಮೇಲೆ ದೆಹಲಿ ಪೊಲೀಸರು ಈಗ ಎಫ್ಐಆರ್ ದಾಖಲಿಸಿದ್ದಾರೆ ನಿಷೇಧಾಜ್ಞೆ ಉಲ್ಲಂಘನೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಅವಿಧೇಯತೆ ಆರೋಪದ ಮೇಲೆ ಈಗ ಪೊಲೀಸ್ ಕೇಸ್ ದಾಖಲಿಸಿಕೊಂಡಿದ್ದಾರೆ ಆದರೆ ಎಫ್ಐಆರ್ ನಲ್ಲಿ ಯಾರೊಬ್ಬರ ಹೆಸರನ್ನೂ ಕೂಡ ಉಲ್ಲೇಖಿಸಿಲ್ಲ ನಿನ್ನೆ ಪ್ರತಿಭಟನೆ ವೇಳೆ ಅರವತ್ತೈದು ಸಂಸದರು ಮುನ್ನೂರ ಮೂವತ್ತೈದು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಇನ್ನು ಹರ್ ಘರ್ ತಿರಂಗ ಸಲುವಾಗಿ ಧ್ವಜ ಸಂಹಿತೆಗೆ ತಿದ್ದುಪಡಿಯನ್ನ ಮಾಡಿ ಕೇಂದ್ರ ಎಡವಟ್ಟು ಮಾಡಿದಂಗೆ ಕಾಣ್ತಾ ಇದೆ ಯಾಕಂದ್ರೆ ಪಾಲಿಸ್ಟರ್ ಬಟ್ಟೆಯಿಂದ ಮಾಡಿದಂತ ರಾಷ್ಟ್ರಧ್ವಜಗಳಲ್ಲಿ ತಿರಂಗ ಸ್ವರೂಪವೇ ಬದಲಾಗ್ತಾ ಇದೆ ಅದರಲ್ಲಿ ಆಗಲ್ಲ ಅರ್ಗೆ ಇದು ಅದಕ್ಕೆ ಖಾದಿ ಇಟ್ಟಿದ್ದ ಅದನ್ನ ತಲೆ ಕೆಟ್ಟಂಗೆ ಇವರೆಲ್ಲ ಪಾಲಿಸ್ಟರ್ಲೆಲ್ಲ ಮಾಡಿಸ್ಬಿಟ್ಟಿದ್ದಾರೆ ಪಾಲಿಸ್ಟರ್ ರಾಷ್ಟ್ರಧ್ವಜ ತಯಾರಕರು ಬೇಕಾಬಿಟ್ಟಿಯಾಗಿ ತಿರಂಗ ತಯಾರಿಸಿದ್ದಾರೆ ಬಹುತೇಕ ರಾಷ್ಟ್ರಧ್ವಜಗಳ ಅಳತೆ ಬೇಕಾಬಿಟ್ಟಿ ಹೋಗಿದೆ ಅಶೋಕ ಚಕ್ರವನ್ನು ಅಂಡಾಕಾರದಲ್ಲಿ ಮುದ್ರಿಸಿಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಇವನ್ನೇ ಹಂಚೋಕೆ ಬಿಬಿಎಂಪಿ ಹೋಯಿತು ನಗೆ ಪಾಟ್ಲಿ ಈಡಾಯಿತು ಸಾರ್ವಜನಿಕರು ಆಕ್ರೋಶ ಹೊರ ಹಾಕಿದ್ರು ಈ ಬೆನ್ನಲ್ಲೇ ಈಗ ಬಿಬಿಎಂಪಿ ಮುಖ್ಯ ಆಯುಕ್ತರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೋಷ ಮುಕ್ತ ಧ್ವಜಗಳನ್ನೆಲ್ಲ ಹಿಂಪಡಿತೀವಿ ಅಂತ ದೋಷಯುಕ್ತ ಧ್ವಜಗಳನ್ನು ಹಿಂಪಡಿತೀವಿ ಅಂತ ಅಂದಿದ್ದಾರೆ ಸಿದ್ದರಾಮಯ್ಯ ಮಾತಾಡಿ ಹರ್ಗರ್ ತಿರಂಗ ಹೆಸರಲ್ಲಿ ಬಿಜೆಪಿಯವರು ನಾಟಕ ಮಾಡ್ತಿದ್ದಾರೆ ಅಂತ ಅವರು ಕಿಡಿಕಾರಿದ್ದಾರೆ ತಿರಂಗ ಅನ್ನೋ ಅಭಿಯಾನ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಬಿಬಿಎಂಪಿ ಅವರು ಐದು ಲಕ್ಷ ಹತ್ತು ಲಕ್ಷ ಬಾವುಟನ ಕೊಡ್ತೀವಿ ಅಂದ್ಬಿಟ್ಟು ಅತಿ ಕಳಪೆ ಬಾವುಟನ ಕೊಟ್ಟಿದ್ದೀರಾ ಮೇಲ್ಗಡೆ ಇರುವಂತ ಬಣ್ಣ ಒಂದು ಕಲರ್ ಇದ್ರೆ ಕೆಳಗಡೆನೆ ಒಂದ್ ತರ ಇದೆ ಅಂಡ್ ಮೂರ್ ಓವರ್ ಆ ಅಶೋಕ ಚಕ್ರ ಏನಿದೆ ಎಡಗಡೆ ಮದ್ಯಕ್ಕಿರ್ಬೇಕಾಗಿರೋದನ್ನ ಎಡಗಡೆ ಇದೆ ಒಂದು ಬಲ್ಗಡೆ ಇದೆ ಒಂದು ಹರಿದೋಗಿದೆ ತಿರಂಗ ಅಂತ ಹೇಳ್ತಾ ಇದ್ದಾರೆ ನಾಚಿಕೆ ಆಗಲ್ಲ ನಿಮಗೆ ಅವರೇ ಜೆ ಪಿಯವರು ಇದನ್ನು ಸರಿಯಾಗಿ ಕೊಡೋಕ್ಕಾಗಲ್ಲ ಅಂದ್ರೆ ನಿಮ್ಮ ಯೋಗ್ಯತೆ ನೋಡ್ಕೊಳ್ಳಿ ಹೈ ಇತ್ತೀಚೆಗೆ ಸುರಿದ ಮಳೆಯಿಂದ ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ ಮೂರಂತಸ್ತಿನ ಕಟ್ಟಡ ಕುಸಿದೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಕುಸಿತದ ಸಂಭವಿಸಿದ ಕಾರಣ ಸಾವು ನೋವು ತಪ್ಪಿದೆ ಈಗ ಇನ್ನು ಐವತ್ತು ವರ್ಷದ ಹಿಂದಿನ ಈ ಕಟ್ಟಡ ಎರಡು ಅಂತಸ್ತುಗಳಲ್ಲಿ ಯಾರೂ ವಾಸ ಆಗಿರಲಿಲ್ಲ ಗ್ರೌಂಡ್ ಫ್ಲೋರ್ ಮಾತ್ರ ಕೆಲ ಅಂಗಡಿಗಳು ಇದ್ವು ಬೆಳಗ್ಗೆ ಹೊತ್ತು ಈ ಕಟ್ಟಡ ಕುಸಿದಿದ್ರೆ ಭಾರಿ ದುರಂತ ಸಂಭವಿಸ್ತಾ ಇತ್ತು ಡೆಮೊಲಿಷ್ ಆಗಿದೆ ರಾತ್ರಿ ಆಗಿರೋದ್ರಿಂದ ಜಾಸ್ತಿ ತೊಂದರೆ ಆಗಿಲ್ಲ ಬೆಳಿಗ್ಗೆ ಆದಿದ್ರಿಂದ ಇದು ಮಾತೇನೆ ಬೇರೆ ಆಗ್ತಾ ಇತ್ತು ದೇವರಿಗೆ ಥ್ಯಾಂಕ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಮೂವತ್ತು ವರ್ಷದಿಂದ ಮೇಲೆ ಯಾರು ಇರಲಿಲ್ಲ ಅದಕ್ಕೆ ಮೇಲೆ ನೀರೆಲ್ಲ ಬಿಳಿ ಇದೆಲ್ಲ ಒಳಗಡೆ ಇಸ್ರೇಲ್ ಮತ್ತು ಪ್ಯಾಲೆಸ್ತಾನ್ ನಡುವೆ ಮತ್ತೆ ಕದನ ಜೋರಾಗಿದೆ ಇಸ್ರೇಲ್ ಸೇನೆ ಮತ್ತು ಪ್ಯಾಲೆಸ್ತಾನ್ ಮಿಲಿಟೆಂಟ್ಗಳು ಪರಸ್ಪರ ರಾಕೆಟ್ ದಾಳಿ ಶುರು ಮಾಡ್ಕೊಂಡಿದ್ದಾರೆ ಹಮಾಸ್ ಅಧೀನದ ಗಾಜಾಪಟ್ಟಿ ಮೇಲೆ ಇಸ್ರೇಲ್ ಭೀಕರ ದಾಳಿ ನಡೆಸಿದೆ ಜಿಹಾದಿ ಕಮಾಂಡರ್ ಅಲ್ ಜವಾರಿ ಸೇರಿ ಕನಿಷ್ಠ ಹತ್ತು ಮಂದಿ ಬಲಿಯಾಗಿ ಐವತ್ತೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಜನವಸತಿ ಪ್ರದೇಶದ ಮೇಲೂ ಕೂಡ ವೈಮಾನಿಕ ದಾಳಿ ನಡೆದಿದೆ ಐದು ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ ನನ್ನ ಮೊಮ್ಮಗಳು ಮಾಡಿದ ತಪ್ಪಾದರೂ ಏನು ಅಂತ ಪಾಪ ವೃದ್ಧರೊಬ್ಬರು ಕಣ್ಣೀರಿಟ್ಟಿದ್ದಾರೆ ಪ್ಯಾಲಿಸ್ತೈನ್ ಮಿಲಿಟೆಂಟ್ಗಳು ಕೂಡ ಇಸ್ರೇಲ್ ಮೇಲೆ ಅರವತ್ತು ರಾಕೆಟ್ ಅನ್ನು ಹಾರಿಸಿದ್ದಾರೆ ಇನ್ನು ಮಹದಾಯಿ ವಿಷಯದಲ್ಲಿ ಗೋವಾ ಮತ್ತೆ ಖ್ಯಾತಿ ತೆಗೆದಿದೆ ಕಣ್ಕುಂಬಿ ಬಳಿ ಕರ್ನಾಟಕ ಅನಧಿಕೃತ ಕಾಮಗಾರಿ ಮಾಡ್ತಾ ಇದೆ ಅಂತ ಗೋವಾದ ಶಾಸಕ ವಿಜಯ್ ಸರ್ದೇಸಾಯಿ ಆರೋಪಿಸಿದ್ದಾರೆ ಐ ಆರೋಪ ಮಾಡಕ್ಕೆ ಬಿಟ್ಟಿ ಆರೋಪ ಮಾಡ್ತಿರ್ತಾರೆ ಹೋಗೋದಾದ್ರೆ ಕೋರ್ಟ್ಗೆ ಹೋಗಿ ಕರ್ನಾಟಕ ಸರ್ಕಾರದ ವಿರುದ್ಧ ತುರ್ತು ತನಿಖೆಗೆ ಆಗ್ರಹಿಸಿದ್ದಾರೆ ಇನ್ನು ಡಿಸೆಂಬರ್ ಒಳಗೆ ನಾವು ಮಹದಾಯಿ ಯೋಜನೆ ಶುರು ಮಾಡ್ತೀವಿ ಅಂತ ಸಚಿವ ಕಾರಜೋಳ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಎಲೆಕ್ಷನ್ ಬಂತು ಅದಕ್ಕೆ ಆಹಾ ಹಾ ಇಷ್ಟು ದಿನ ಕೈ ಕಟ್ಕೊಂಡು ಕೂತ್ಕೊಂಡು ಈಗ ಹೋಗ್ತೀರಾ ನಾಡಹಬ್ಬ ದಸರೆಯ ಚಟುವಟಿಕೆ ಗರಿಗೆ ಜಂಬು ಸವಾರಿಯಲ್ಲಿ ಪಾಲ್ಗೊಳ್ಳುತ್ತಾ ಇರುವಂಥ ಗಜಪಡಿಯ ಮೊದಲ ತಂಡ ನಾಳೆ ವೀರನ ಹೊಸಳ್ಳಿಯಿಂದ ಮೈಸೂರಿನ ಕಡೆಗೆ ಹೊರಳುತ್ತೆ ಕ್ಯಾಪ್ಟನ್ ಅರ್ಜುನ ಸೇರಿ ಒಂಬತ್ತು ಆನೆ ಮೊದಲ ತಂಡದಲ್ಲಿ ಬರುತ್ತೆ ಎರಡನೇ ತಂಡದಲ್ಲಿ ಐದು ಆನೆಗಳು ಬರುತ್ತೆ ಆಗಸ್ಟ್ ಹತ್ತರಂದು ಮೈಸೂರು ಅರಮನೆಗೆ ಈ ಆನೆಗಳನ್ನು ಸ್ವಾಗತಿಸಲಾಗುತ್ತೆ ಪ್ರಕಾಶ್ ರಾಜ್ ಫೌಂಡೇಶನ್ ವತಿಯಿಂದ ಮೈಸೂರಿನ ಮಿಷನ್ ಆಸ್ಪತ್ರೆಗೆ ಅಪ್ಪು ಎಕ್ಸ್ಪ್ರೆಸ್ ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿದ್ದಾರೆ ಒಂದು ವರ್ಷದಲ್ಲಿ ಎಲ್ಲಾ ಜಿಲ್ಲೆಗೂ ಕೂಡ ಆಂಬ್ಯುಲೆನ್ಸ್ ನೀಡುವ ಯೋಜನೆಯನ್ನ ಪ್ರಕಾಶ್ ರಾಯ್ ರೂಪಿಸಿದ್ದಾರೆ ದಾನಿಗಳ ನೆರವು ಕೇಳಿದ್ದಾರೆ ಅಷ್ಟು ಹಣ ಸಂಗ್ರಹವಾಗದಿದ್ರೆ ತಮ್ಮ ದುಡಿಮೆಯ ಹಣವನ್ನ ಸಂಪೂರ್ಣವಾಗಿ ಇದಕ್ಕೆ ವಿನಿಯೋಗಿಸಲು ನಿರ್ಧರಿಸಿದ್ದಾರೆ ರಕ್ತ ನಿಧಿ ಬ್ಯಾಂಕ್ ಆರಂಭಿಸಲು ಕೂಡ ಮುಂದಾಗಿದ್ದಾರೆ ಸೊ ಅಪ್ಪು ನಮ್ಮನ್ನ ಅಗಲಂತ ನೋವು ಇಡೀ ಒಂದು ರಾಜ್ಯ ಇಡೀ ಒಂದು ರಾಜ್ಯ ಕಣ್ಣೀರಿಟ್ಟಿದ್ದಾನೆ ನಾವು ನೋಡುವ ಅನಾಥ ಪ್ರಜ್ಞೆಯನ್ನು ನಾವು ನೋಡ್ಬೋದು ಇವತ್ತಿನ ಕಾಲದ ನಾವು ಯಾವ ವೇದಿಕೆಯಲ್ಲೂ ಅಪ್ಪು ಬಗ್ಗೆ ಮಾತಾಡಲಿಲ್ಲ ಅನಿಸಲಿಲ್ಲ ನೋವ ಮಾತು ಬರಲಾದ ಒಂದು ನೋವು ತುಂಬಾ ಅಸಹಾಯಕ ನೋವು ಕಳಕಂಡ ಒಂದು ಹತ್ತು ನಿಮಿಷ ಮುಂಚೆ ಆಂಬುಲೆನ್ಸ್ ಇದ್ರೆ ನಮ್ಮ ಅಪ್ಪು ಹುಡುಕೊಂಡು ಬಿಡ್ತಿದ್ರೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತದ ರೇಸ್ ವಾಕರ್ ಪ್ರಿಯಾಂಕಾ ಗೋಸ್ವಾಮಿ ಬೆಳ್ಳಿ ಪದಕ ಗೆದ್ದಿದ್ದಾರೆ ಹತ್ತು ಸಾವಿರ ಮೀಟರ್ ಇವೆಂಟ್ನಲ್ಲಿ ಪ್ರಿಯಾಂಕಾ ಈ ಸಾಧನೆಯನ್ನ ಮಾಡಿದ್ದಾರೆ ಮೂರು ಸಾವಿರ ಮೀಟರ್ ಸ್ಟ್ರಿಪಲ್ ಚೇಸ್ ಸ್ಪರ್ಧೆಯಲ್ಲಿ ಅವಿನಾಶ್ ಮುಕುಂದ್ ಬೆಳ್ಳಿ ಗೆದ್ದಿದ್ದಾರೆ ಬಾಕ್ಸರ್ ಅಮಿತ್ ಪಂಗಾಲ್ ರೆಸ್ಲರ್ ನವೀನ್ ಫೈನಲ್ ತಲುಪಿದ್ದಾರೆ ನಾನ್ನೂರು ಮೀಟರ್ ರಿಲೇಯಲ್ಲಿ ಭಾರತದ ವನಿತಿಯರ ತಂಡ ಫೈನಲ್ ತಲುಪಿದೆ ಮಹಿಳಾ ಕ್ರಿಕೆಟ್ ತಂಡ ಇಂಗ್ಲೆಂಡ್ ವಿರುದ್ಧ ಗೆದ್ದು ಈಗ ಫೈನಲ್ ತಲುಪಿದೆ ಇನ್ನು ಕಾಲೇಜಿಗೆ ಹೋಗೋ ಹುಡುಗರು ಬಸ್ನ ಫುಟ್ಬೋರ್ಡ್ ನಲ್ಲಿ ನೇತಾಡ್ಕೊಂಡು ಹೋಗೋದನ್ನ ನಾವು ನೋಡಿದ್ವಿ ಆದ್ರೆ ಮಂಗಳೂರಿನ ಪಡು ನೀರು ಮಾರ್ಗದಲ್ಲಿ ನಿತ್ಯವೂ ಹೆಣ್ಮಕ್ಳು ಬಸ್ ಫುಟ್ಬೋರ್ಡ್ ನಲ್ಲಿ ನೇತಾಡ್ಕೊಂಡೇ ಸಂಚಾರ ಮಾಡ್ತಾ ಇದ್ದಾರೆ ಕಾರಣ ಬಸ್ ಕೊರತೆ ಪಾಪ ಅಲ್ಲಿ ಗೌರ್ಮೆಂಟ್ ಬಸ್ ಗಳೇ ಕಡಿಮೆ ಖಾಸಗಿ ಬಸ್ಗಳೇ ಜಾಸ್ತಿ ಇದೆ ಬಟ್ ಯಾರಾದರೂ ಗಮನಿಸಿ ಅದನ್ನ ಆ ರೀತಿ ಸರಿಯಲ್ಲ ಹೆಣ್ಮಕ್ಳೆಲ್ಲ ಹಂಗ ಓಡಾಡೋದಿಲ್ಲ